ಬೆಂಗಳೂರಿನಲ್ಲಿರುವಂತಹ ಯಮಗುಂಡಿಗೆ ಇವತ್ತು ಮತ್ತೊಂದು ಬಲಿಯಾಗಿದೆ. 38 ವರ್ಷದ ಶರ್ಮಿಳಾ ಅನ್ನುವಂತಹ ಮಹಿಳೆ ಸಾವನ್ನಪ್ಪಿದ್ದಾರೆ. ಬ್ಯಾಡ್ರಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿದ್ದು, ತನ್ನ ಪತಿಯ ಜೊತೆಗೆ ಇವರು ಬೈಕಲ್ಲಿ ತೆರಳ್ತಾ ಇದ್ರು. ಆ ಸಂದರ್ಭದಲ್ಲಿ ರಸ್ತೆ ಗುಂಡಿ ತಪ್ಪಿಸೋದಕ್ಕೆ ಹೋಗ್ತಾರೆ ಅವರ ಪತಿ, ಆದ್ರೆ ಆ ಸಂದರ್ಭದಲ್ಲಿ ಸ್ಕಿಡ್ ಆಗಿ ಬೈಕ್ ಬಿದ್ದಂತಹ ಸಂದರ್ಭದಲ್ಲಿ ಅವರಿಬ್ರೂ ಕೂಡ ರಸ್ತೆಗೆ ಬೀಳ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಶರ್ಮಿಳಾ ಅನ್ನುವಂತಹ ಮಹಿಳೆಯ ಮೇಲೆನೆ ಬೊಲೆರೋ ವಾಹನ ಹರಿದ ಪರಿಣಾಮ ಆ ಮಹಿಳೆ ಅಲ್ಲೇ ಸಾವನ್ನಪ್ಪುತ್ತಾರೆ. ಅವರ ಪತಿಗೂ ಕೂಡ ಗಾಯ ಆಗಿದೆ. ಈಗಾಗಲೇ ಸಾಕಷ್ಟು ಸಾರ್ವಜನಿಕರು ಕೂಡ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. 2.5 ವರ್ಷದಿಂದ ಈ ಒಂದು ರಸ್ತೆಯಲ್ಲಿ ಗುಂಡಿಗಳಿದೆ, ಯಾರು ಕೂಡ ಸರಿ ಮಾಡಿಸುವಂತಹ ಒಂದು ಪ್ರಯತ್ನವನ್ನ ಮಾಡಿಲ್ಲ. ಕೇವಲ ಈ ಒಂದು ರಸ್ತೆ ಅಲ್ಲ, ಇಡೀ ಬೆಂಗಳೂರಿನಾದ್ಯಂತ ನಾವು ನೋಡಿದ್ರೆ ಪ್ರತಿ ಒಂದು ರಸ್ತೆಯಲ್ಲೂ ಕೂಡ ಗುಂಡಿಗಳು ಇಲ್ಲದೆ ಇರುವಂತಹ ಒಂದು ರಸ್ತೆಯನ್ನ ನಾವು ಹುಡುಕಬೇಕು. ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಷ್ಟೆಲ್ಲ ಆದ್ರೂ ಕೂಡ ಪಾಲಿಕೆ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಕಿಂಚಿತ್ತ ಯೋಚನೆಯನ್ನ ಮಾಡ್ತಾ ಇಲ್ಲ. ರಸ್ತೆ ಗುಂಡಿಗಳನ್ನ ಮುಚ್ಚಿಸುವಂತಹ ಕೆಲಸಗಳು ಆಗ್ತಾ ಇಲ್ಲ. News 18 Kannada ಇದರ ಬಗ್ಗೆ ಸಾಕಷ್ಟು ಅಭಿಯಾನವನ್ನ ಕೂಡ ಮಾಡಿದೆ. ಈ ಒಂದು ಅಭಿಯಾನದ ಸಂದರ್ಭದಲ್ಲಿ ಒಂದಷ್ಟು ರಸ್ತೆ ಗುಂಡಿಗಳನ್ನು ಮುಚ್ಚಿಸುವಂತಹ ಕೆಲಸ ಆಯ್ತು. ಆದ್ರೆ ಮತ್ತದೇ ಪರಿಸ್ಥಿತಿ, ಪ್ರತಿ ಬಾರಿ ಕೂಡ ಎಚ್ಚರಿಸುವಂತಹ ಕೆಲಸವನ್ನೇ ಮಾಡಬೇಕಾಗುತ್ತೆ ಇವರಿಗೆ. ಜನರ ಜೀವ ಹೋಗದ ಹೊರತು ಅಥವಾ ಅನೇಕ ಪ್ರಾಣವನ್ನ ತೆಗೆಯದ ಹೊರತು ಇವರು ಯಾವುದೇ ರೀತಿಯಂತಹ ಜವಾಬ್ದಾರಿಯಿಂದ ಕೆಲಸ ಮಾಡಲ್ಲ ಅಂತ ಅನ್ಸುತ್ತೆ. ಇನ್ನೆಷ್ಟು ಜನರ ಪ್ರಾಣ ಬೇಕು ಇವರಿಗೆ, ಇನ್ನೆಷ್ಟು ಜನರ ಬಲಿಯನ್ನ ಪಡ್ಕೊಳ್ಬೇಕು. ಯಾಕಂದ್ರೆ ಆಲ್ರೆಡಿ ಈಗಾಗಲೇ ಜನರು ಹಿಡಿ ಶಾಪ ಹಾಕ್ತಾ ಇದ್ದಾರೆ, ಹೈಕೋರ್ಟ್ ಚೀಮಾರಿಯನ್ನ ಹಾಕ್ತಾ ಇದೆ. ಆಲ್ರೆಡಿ ಸಾಕಷ್ಟು ಬಾರಿ ಇದರ ಬಗ್ಗೆ ಚರ್ಚೆಗಳು ಆಗಿದೆ. ಇಷ್ಟಾದ್ರೂ ಕೂಡ ಅಧಿಕಾರಿಗಳಾಗಿರ್ಬೋದು, ಕಾರ್ಪೊರೇಟರ್ಗಳು ಆಗಿರ್ಬೋದು, ಅಥವಾ ಈಗಾಗಲೇ ಪಾಲಿಕೆ ಆಗಿರ್ಬೋದು, ಯಾರು ಕೂಡ ತಲೆಯನ್ನೇ ಕೆಡಿಸ್ಕೊಳ್ತಾ ಇಲ್ಲ. ರಸ್ತೆಗಳಲ್ಲಿ ಗುಂಡಿ ಇದೆಯೋ ಅಥವಾ ಗುಂಡಿಯಲ್ಲೇ ರಸ್ತೆಯನ್ನು ಹುಡುಕಬೇಕು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವೀಗ ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಲ್ಲ, ಈಗಾಗಲೇ ಮಹಿಳೆ ಸಾವನ್ನಪ್ಪಿದ್ದಾರೆ ಸ್ಥಳದಲ್ಲೇ. ಅದೇ ಒಂದು ರಸ್ತೆ ಈಗ ನಾವೇನ್ ತೋರಿಸ್ತಾ ಇದೀವಿ ದೃಶ್ಯಗಳಲ್ಲಿ, ಆ ರಸ್ತೆಯಲ್ಲಿ ಎಷ್ಟು ಗುಂಡಿಗಳಿವೆ ಅನ್ನೋದನ್ನ ನೀವೇ ನೋಡಿ. ಎಂತಹ ಒಂದು ರಸ್ತೆಯನ್ನ ಕೊಟ್ಟಿದ್ದಾರೆ ಜನರಿಗೆ, ತೆರಿಗೆಯನ್ನ ಮಾತ್ರ ನೀಟಾಗಿ ಹಾಕ್ತಾರೆ. ಆದ್ರೆ ಆ ಒಂದು ರಸ್ತೆಯಲ್ಲಿ ಸರಿಯಾಗಿ ನಾವು ಮಾಡಿಸ್ಬೇಕು, ಅಂತಹ ಜವಾಬ್ದಾರಿ ತೆಗೆದುಕೊಳ್ಬೇಕು ಅನ್ನುವಂತಹ ಇಚ್ಛಾಶಕ್ತಿಯೇ ಅಧಿಕಾರಿಗಳಲ್ಲಿ ಕಾರ್ಪೊರೇಟರ್ಗಳಲ್ಲಿ ಕಾಣಿಸದೇ ಇರೋದು ದುರಂತ.